ಗಾಯತ್ರಿ ಹಾಬೀಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವಾಗ ಬೆಳೆ ಬೆಳಗ್ಗೆ 7 ಗಂಟೆ ಆಗ್ತಾ ಇದೆ. ತುಂಬಾ ಚಳಿ ಚಳಿ ವಾತಾವರಣ, ಸುತ್ತಲೂ ಇಬ್ಬನಿ ಬೀಳ್ತಾ ಇದೆ. ನಾನಾದರೂ ಕೂಡ ಸ್ವೆಟರ್ ಏನು ಹಾಕೊಂಡಿಲ್ಲ. ನನಗೆ ಚಳಿ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಇವಾಗ ನಾನು ಇಲ್ಲಿ ಕೆಳಗಡೆ ಅತ್ತೆ ಏನೆಲ್ಲ ತರಕಾರಿಯನ್ನು ಬೆಳೆಸಿದ್ದಾರೆ, ಹಾಗೆಯೇ ಮೆಣಸನ್ನು ಬೆಳೆಸಿದ್ದಾರೆ, ಬಾಡಿಗೆ ಮೆಣಸು ಮಾಡ್ತಾರಲ್ವೋ ಆ ಮೆಣಸು, ಅದನ್ನೆಲ್ಲ ಇವಾಗ ನಾನು ತೋರಿಸ್ತೀನಿ. ಹಾಗೆಯೇ ಹೂವಿನ ಗಿಡ, ಸೇವಂತಿಗೆ ತುಂಬ ಚೆನ್ನಾಗಾಗಿದೆ ಸೇವಂತಿಗೆ ಹೂವು, ಅದನ್ನು ಕೂಡ ತೋರಿಸ್ತೀನಿ. ಅದು ಚೆನ್ನಾಗಿ ಬರೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ಇದ್ದರೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ವೆಜಿಟೇಬಲ್ಸ್ ಏನೆಲ್ಲ ವೆಜಿಟೇಬಲ್ಸ್ ಹಾಕಿದ್ದಾರೆ, ಹಾಗೆ ಏನೇನಿದೆ ಅನ್ನೋದನ್ನು ತೋರಿಸ್ತೀನಿ. ಹಾಗೆಯೇ ಬೆಳಗ್ಗಿನ ವೇಳೆ ನೋಡಿ, ಸುತ್ತಲೂ ಪರಿಸರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಿಂದಗಡೆ ನೋಡಿ, ಇಬ್ಬನಿ ಬೆಳೀತಾ ಇದೆ ನೋಡ್ಬೋದು. ಅಲ್ಲಿ ಫುಲ್ಲು ಮಂಜಿಗೆ ಹೋದ್ಬಿಟ್ಟಿದೆ. ಹಕ್ಕಿಗಳ ಚಿಲಿಪಿಲಿ ಗಾನ ಒಂಥರ ಚೆನ್ನಾಗಿರುತ್ತೆ. ಬೆಳೆ ಬೆಳಿಗ್ಗೆ ಹಳ್ಳಿಯಲ್ಲಿನ ಪ್ರಕೃತಿ ಸೌಂದರ್ಯ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಡಿಕೆ ತೋಟ, ಹಾಗೆಯೇ ಗದ್ದೆ. ಗದ್ದೆಯಲ್ಲಿ ಭತ್ತವನ್ನೆಲ್ಲ ಕೊಯ್ದಾಗಿದೆ. ಇವಾಗ ಅಲ್ಲಿ ಹುಲ್ಲನ್ನು ಹಾಕಿದ್ದಾರೆ ಹಸುವಿಗೆ ಮೇವನ್ನು. ನೋಡಿ, ಇಲ್ಲಿ ಮೆಣಸಿನ ಗಿಡಗಳನ್ನು ತೋರಿಸ್ತೀನಿ. ನೋಡಿ, ಗಿಡ ತುಂಬ ಮೆಣಸಿನಕಾಯಿ ಬಿಟ್ಟಿದೆ. ಇದರಲ್ಲಿ ಮೆಣಸಿನಕಾಯಿ ಹೂವು ಬಿಟ್ಕೊಂಡಿದೆ, ಹಾಗೆಯೇ ಮೆಣಸಿನಕಾಯಿ ಕೂಡ ಆಗಿದೆ. ಈ ಥರ ಹಣ್ಣಾಗಿರೋ ಎಲೆಗಳನ್ನು ಕಿತ್ತು ತೆಗೆದು ಬಿಡಬೇಕು. ಬದನೆಕಾಯಿಗಳು ಹಾಕ್ಕೊಂಡಿದೆ. ಬದನೆಕಾಯಿ, ಈ ಬದನೆಕಾಯಿಯಿಂದ ಏನೇ ಅಡುಗೆ ಮಾಡಿದ್ರು ಕೂಡ ತುಂಬಾ ಟೇಸ್ಟ್ ಆಗುತ್ತೆ. ಪಲ್ಯ ಇರ್ಬೋದು, ಸಾಂಬಾರು ಇರ್ಬೋದು, ಅಥವಾ ಎಣ್ಗಾಯಿ ಬಜ್ಜಿ ಇರ್ಬೋದು, ಏನೇ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಬದನೆಕಾಯಿಂದ. ನಾನು ತುಂಬ ಸಾರಿ ನಿಮಗೆ ತೋರಿಸ್ತಾನೆ ಇದೆ, ಈ ಸೂಜಿ ಮೆಣಸನ್ನು ಬೆಳೆಸ್ಕೊಂಡ್ರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದನ್ನು ಹಾಕೋದ್ರಿಂದ ಅಡುಗೆ ಕೂಡ ತುಂಬ ಚೆನ್ನಾಗಾಗತ್ತೆ, ಖಾರ ಖಾರ ಆಗಿ ತುಂಬಾ ಚೆನ್ನಾಗಾಗತ್ತೆ. ಆದರೆ ಹೀಟ್ ಅಲ್ಲ ಅಂತ ಹೇಳ್ತಾರೆ. ಇದು ತುಂಬಾ ಒಳ್ಳೆಯದು ಇದು ಬಳಸೋದು. ಈ ಸೊಪ್ಪಿಂದ ಕರ್ಕಲಿ ಎಲ್ಲ ಮಾಡ್ಬೋದು, ಪಲ್ಯ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹುಳಿ ಹುಳಿಯಾಗಿರುತ್ತೆ ಸೊಪ್ಪು. ಸ್ವಲ್ಪ ಮೂಲಂಗಿ ಹಾಕಿದ್ದಾರೆ, ಇದಕ್ಕೇನಂತಲೇ ಸುತ್ತಲೂ ಸಾರಿನ ಕಟ್ಟಿದ್ದಾರೆ, ಮಂಗಗಳೆಲ್ಲ ಬರಬಾರ್ದು ಅಂತ. ಹಕ್ಕಿ ಮಂಗ ಇವೆಲ್ಲ ಜಾಸ್ತಿ ಬರುತ್ತಲ್ಲ, ಈ ಥರ ಬಟ್ಟೆಯನ್ನು ಕಟ್ಟಿದ್ದಾರೆ. ಅದ್ರ ಒಳಗಡೆ ಈ ಥರ ತರಕಾರಿಗಳನ್ನು ಬೆಳೆಸಿದ್ದಾರೆ. ಇದು ನೋಡಿ ಬೀನ್ಸ್, ಇದು ಉದ್ದುದ್ದ ಆಗತ್ತಲ್ವ, ಉದ್ದ ಬೀನ್ಸ್ ಆಗೋದಿದು. ಅದನ್ನ ಈ ಥರ ಕೋಲ್ಗಳನ್ನು ಕೊಟ್ಟುಬಿಟ್ಟು ಅದಕ್ಕೆ ಹಬ್ಬಿಸಿ ಕೊಟ್ಟಿದ್ದಾರೆ ಬಳ್ಳಿನ. ನೀವು ಸಿಟಿಯಲ್ಲಿದ್ದವರಾಗಿದ್ದರೆ ಪಾಟಲ್ಲಿ ಹಾಕಿದರೆ ಅಲ್ಲೂ ಕೂಡ ಈ ಥರ ಕೋಲನ್ನು ಕೊಟ್ಬಿಟ್ಟು ಒಂದು ಪಾಟಿಂದ ಇನ್ನೊಂದು ಪಾಟಿಗೆ ಮೇಲ್ಗಡೆ ಈ ಥರ ಕಟ್ಕೋಬೋದು. ಕೆಳಗಡೆ ಎರಡೂ ಪಾಟಲ್ಲಿ ಕೋಲನ್ನು ಹೋಗ್ಕೊಂಡ್ಬಿಟ್ಟು ಮೇಲೆ ಹೀಗೆ ಕಟ್ಟಿ ಹಬ್ಬಿಸ್ಕೊಡ್ಬೋದು. ನೋಡಿ ಈ ಥರ ಬೀನ್ಸ್, ಅದು ಉದ್ದುದ್ದ ಆಗತ್ತಲ್ಲ, ತುಂಬ ಉದ್ದ ಸೈಜಲ್ಲಿ. ಅದು ಬೀನ್ಸ್ ಸಿಗೋದು ತುಂಬ ಅಪರೂಪ, ಇದು ಜಾಸ್ತಿ ಸಿಗಲ್ಲ ಇದು ಸಿಟಿಯಲ್ಲೆಲ್ಲ.
ತುಂಬ ಚೆನ್ನಾಗಿರುತ್ತೆ ಇದ್ರ ಪಲ್ಯ ಎಲ್ಲ ಚಪಾತಿ ಜೊತೆಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇದ್ರ ಪಲ್ಯ ಮಾಡ್ಕೊಂಡ್ರೆ ಸಾಂಬಾರಿಗೆ ಕೂಡ ಹಾಕೋಬಹುದು ಇದನ್ನ ಇದನ್ನ ಇದು ಎಳೆದಾಗಿದ್ರೆ ಇದನ್ನ ನೋಡಿ ಈ ತರ ಎಳೆ ಎಳೆದಲ್ಲಿ ಇರುತ್ತಲ್ವಾ ಇದನ್ನೆಲ್ಲ ಹಾಗೇನೆ ತಿನ್ನಬಹುದು ತುಂಬಾ ಚೆನ್ನಾಗಿರುತ್ತೆ ಏನ ಹಾಕಿದರೆ ನೋಡಿ ಮಣ್ಣನ್ನ ಈ ತರ ಮಾಡ್ಕೋಬೇಕು ಕೆಳಗಡೆ ಓಣಿ ತರ ಬಿಟ್ಟಿರೋ ನೀರಲ್ಲ ಇಲ್ಲಿ ಹರಿದು ಹೋಗಬೇಕು ಮೇಲ್ಗಡೆ ಗಿಡಗಳನ್ನು ಹಾಕಿಡಬೇಕು ಗಿಡಕ್ಕೆ ಎಷ್ಟು ನೀರು ಬೇಕು ನೋಡಿ ಅದಾದ ಮೇಲೆ ಅದು ಕೆಳಗಡೆ ಹೋಗೋದಿಕ್ಕೆ ಕೂಡ ಈ ತರ ಜಾಗ ಇಟ್ಟಿರಬೇಕು ಮೂಲಂಗಿ ಎಲ್ಲ ಮೇಲ್ಗಡೆ ಬರ್ತಾ ಇದೆ ಗಿಡದ ಬುಡಕ್ಕೆ ನೋಡಿ ಅವರು ಸಗಣಿ ಗೊಬ್ಬರವನ್ನ ಹಾಕಿಕೊಟ್ಟಿದ್ದಾರೆ ಇಲ್ಲಿ ಊರಲ್ಲಿ ಸಗಣಿ ಗೊಬ್ಬರ ಇರುತ್ತಲ್ವಾ ಅದನ್ನೇ ಬಳಸೋದವರು ಹಾಗೇನೇ ಈ ಸೈಡ್ ಅಲ್ಲಿ ನವಲ್ಕೋಲ್ ಹಾಕಿದ್ದಾರೆ ನವಲ್ಕೋಸ್ ಅಂತ ಹೇಳ್ತೀವಲ್ಲ ಅದು ನೋಡಿ ಎಲ್ಲ ಗಡ್ಡೆಗಳು ಮೇಲಕ್ಕೆ ಬಂದಿದೆ ಇದಕ್ಕೂ ಅಷ್ಟೇ ಬುಡಕ್ಕೆ ಸಗಣಿ ಗೊಬ್ಬರವನ್ನೇ ಹಾಕಿಕೊಟ್ಟಿರೋದವರು ಪ್ರತಿದಿನ ಎರಡು ಸಾರಿ ನೀರು ಬಿಡುತ್ತಾರೆ ಗಿಡಗಳಿಗೆ ಕಾಯಿ ನೋಡಿ ನವಲ್ಕೋಸ್ ನೋಡಿ ಇದು ಬೆಳೆದ ಮೇಲೆ ಅಲ್ಲ ಕಾಯಿ ಆದ್ಮೇಲೆ ಈ ತರ ಮೇಲಕ್ಕೆ ಬರುತ್ತೆ ಅದು ಬೆಂಡೆಕಾಯಿ ಮೂಲಂಗಿ ನವಲ್ಕೋಸು ಬೀನ್ಸ್ ಇವೆಲ್ಲವನ್ನ ಹಾಕಿದ್ದಾರೆ ಬೆಂಡೆಕಾಯಿ ಎಲ್ಲ ಎರಡು ಮೂರು ದಿನಕ್ಕೆ ಒಂದ್ಸರಿ ತೆಗಿತಾ ಇರ್ತಾರೆ ಅಡಿಗೆಗೆ ಮನೆಯಲ್ಲಿನೇ ಈ ತರ ತರಕಾರಿಗಳನ್ನು ಬೆಳೆಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಬೆಳೆಯೋದಕ್ಕೆ ಬಿಟ್ರೆ ಇದು ಬೆಳೆದು ಒಣಗಿದ ಮೇಲೆ ಇದನ್ನ ಇದರೊಳಗಡೆ ಬೀಜ ಓಪನ್ ಆಗುತ್ತೆ ಆ ಸೈಡ್ ಇದೆ ತೋರಿಸ್ತೀನಿ ಅದು ಓಪನ್ ಆದಮೇಲೆ ಆ ಬೀಜನ ಎತ್ತಿಟ್ಕೊಂಡ್ಬಿಟ್ಟು ಪುನಃ ಇದನ್ನು ಮಣ್ಣಿಗೆ ಅಥವಾ ಪಾಟಿಗೆ ಹಾಕೊಂಡ್ರೆ ಆಯಿತು ಆವಾಗ ಬೆಂಡೆಕಾಯಿ ಗಿಡಗಳು ಹುಟ್ಕೊಳ್ಳುತ್ತೆ ನೋಡಿ ಇಲ್ಲಿ ಒಣಗಿದೆ ಈ ತರ ಬೆಂಡೆಕಾಯಿ ಒಣಗಿದ ಮೇಲೆ ಓಪನ್ ಆಗುತ್ತೆ ನೋಡಿ ಈ ತರ ಓಪನ್ ಆಗುತ್ತೆ ಅದು ಇಲ್ಲಿ ಇದೆ ನೋಡಿ ಸೀಳ್ಬಿಟ್ಟು ಅದು ಓಪನ್ ಆದಮೇಲೆ ಆ ಬೀಜಗಳನ್ನು ತೆಗೆದು ಮಣ್ಣಲ್ಲಿ ಹಾಕಿದರೆ ಆಯಿತು ಅದಕ್ಕೆ ಒಳ್ಳೆ ಗೊಬ್ಬರನ ಕೊಡ್ತಾ ಇರಬೇಕಾಗುತ್ತೆ ನೀವು ಒಳ್ಳೆ ಫರ್ಟಿಲೈಸರ್ ಕೊಟ್ಟಷ್ಟು ಸಗಣಿ ಗೊಬ್ಬರ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ವರ್ಮಿ ಕಾಂಪೋಸ್ಟ್ ಕೂಡ ನೀವು ಮಾಡಿಕೊಂಡು ಹಾಕ್ಬೋದು ಹಾಗೆಯೇ ತರಗೆಲೆ ಗೊಬ್ಬರ ತೋರಿಸಿದ್ದಲ್ವ ನಾನು ಅದು ಕೂಡ ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಕೂಡ ಮಾಡಿರ್ತಾರೆ ಇಲ್ಲಿ ನೋಡಿ ಟೊಮೆಟೊ ಗಿಡ ಹೂ ಬಿಟ್ಕೊಂಡಿದೆ ಹೂ ಈ ರೀತಿ ಇರುತ್ತೆ ಆಮೇಲೆ ಇದು ಅರಳುತ್ತೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಇದು ಕೆಂಪು ಹರವೆ ನವಲ್ಕೋಲು ಟೊಮೆಟೊ ಇಲ್ಲಿ ಕೂಡ ನೋಡಿ ನವಲ್ಕೋಲು ಮೇಲಕ್ಕೆ ಬಂದಿದೆ ಇದು ಟೊಮೆಟೊ ಮೂಲಂಗಿ ಇದು ಕೆಂಪು ಹರವೆ ಇದು ತುಂಬ ದೊಡ್ಡ ಆಗಿದೆ ಇದು ಕಟ್ ಮಾಡೋದಕ್ಕೆ ಬಂದಿದೆ ಚಿಕ್ಕ ಚಿಕ್ಕ ಸಸಿಗಳೆಲ್ಲ ಹುಟ್ಕೊಂಡಿದೆ ನೋಡಿ ಇಲ್ಲಿ ಬೀಜವನ್ನು ಹಾಕ್ತಾರೆ ಆವಾಗ ಚಿಕ್ಕ ಚಿಕ್ಕ ಸಸಿಗಳು ಬರುತ್ತೆ ಅದನ್ನು ಈ ಥರ ಬೆಳೆಸ್ತಾರೆ ಚಿಕ್ಕ ಚಿಕ್ಕ ಗಿಡದಲ್ಲಿ ಬೆಂಡೆಕಾಯಿ ಆಗುತ್ತೆ ಗಿಡಕ್ಕೆ ಚೆನ್ನಾಗಿ ನೋಡಿ ಬುಡದಲ್ಲಿ ಈ ಥರ ಗೊಬ್ಬರನ್ನೆಲ್ಲ ಹಾಕಿಕೊಟ್ರೆ ಹಾಗೆ ಸಗಣಿ ನೀರೆಲ್ಲ ಹಾಕ್ಕೊಡ್ತಾ ಇದ್ರೆ ಚಿಕ್ಕ ಚಿಕ್ಕ ಗಿಡದಲ್ಲಿ ಬೆಂಡೆಕಾಯಿ ಚೆನ್ನಾಗಿ ಬಿಡುತ್ತೆ
ಪ್ರತಿದಿನ ಇದಕ್ಕೆ ನೀರು ಬಿಡಬೇಕಾಗತ್ತೆ. ನೀರು ಬಿಟ್ಟಿಲ್ಲ ಅಂತಂದರೆ ಈ ಟೈಮಲ್ಲಂತೂ ಚಳಿಗಾಲದಲ್ಲಿ ಒಣಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮೂಲಂಗಿ ಎಲ್ಲ ಮೇಲಕ್ಕೆ ಬಂದಿದೆ ನೋಡಿ, ಈ ಥರ ಮೇಲಕ್ಕೆ ಬಂದಾಗ ಇದನ್ನು ತೆಗೆದು ಅಡುಗೆ ಮಾಡ್ಬೋದು. ನೌಲ್ಕೊಳ್ ಕೂಡ ಮೇಲಕ್ಕೆ ಬರೋದು, ಚಿಕ್ಕದಿರುವಾಗಲೇ ಮೇಲಕ್ಕೆ ಬಂದಿರುತ್ತೆ. ಆಮೇಲೆ ಅದು ಬೆಳೆದ ಮೇಲೆ ಕಿತ್ಕೊಳ್ಳೋದು, ಇವೆಲ್ಲ ಬೀಜಗಳನ್ನು ಹಾಕಿ ಈ ಥರ ಬೆಳೆಸೋದು. ಹಾಗೆಯೇ ಹೈಬ್ರಿಡ್ ಒಂದೆಲ್ಲ ಇನ್ನೂ ಕೂಡ ಹಾಕಿದ್ದಾರೆ ಇಲ್ಲಿ ನೋಡಿ. ಅಡಿಕೆ ಸಿಪ್ಪೆನ ಹಾಕ್ಕೊಟ್ಟಿದ್ದಾರೆ ಬುಡಕ್ಕೆಲ್ಲ. ಈ ಥರ ತರಕಾರಿಯನ್ನೆಲ್ಲ ಬೆಳೆಸ್ಕೊಂಡ್ರೆ ಅದ್ರ ಕೆಲಸ ಮಾಡೋದಕ್ಕೇ ಒಬ್ಬರು ಬೇಕಾಗತ್ತೆ. ಗಿಡದ ಪಕ್ಕದಲ್ಲಿ ಬೆಳೆದಿರುವಂಥ ಕಳೆಗಳನ್ನು ತೆಗಿತಾ ಇರಬೇಕು, ನೀಟಾಗಿ ಇಟ್ಕೋಬೇಕು. ಹಾಗೆಯೇ ಅದಕ್ಕೆ ಯಾವುದೇ ಹುಳದ ಬಾಧೆಗಳು ಬರದಿರೋ ಹಾಗೆ ಅದಕ್ಕೆ ಔಷಧಿಗಳನ್ನು ಹಾಕ್ತಾ ಇರಬೇಕಾಗತ್ತೆ. ಔಷಧಿ ಅಂತಂದರೆ ಊರ ಕಡೆ ಏನು ಹಾಕಲ್ಲ, ಹೆಚ್ಚಾಗಿ ಔಷಧಿ ಅಂತಂದರೆ ಇಲ್ಲಿ ಬೂದಿ ಇರತ್ತಲ್ವ, ಒಲೆ ಬೆಂಕಿ ಒಟ್ಟದಾಗಿರುವಂಥ ಬೂದಿನ ಹಾಕ್ತಾರೆ. ಹಾಗೆಯೇ ಸಗಣಿ ನೀರು, ಗೋಮೂತ್ರ ಇವುಗಳನ್ನೇ ಹಾಕ್ಕೊಡೋದು ಜಾಸ್ತಿ. ಇವೆಲ್ಲ ಮೂಲಂಗಿ. ಅತ್ತೆ ಎಲ್ಲ ಥರ ತರಕಾರಿನ ಬೆಳೆಸ್ತಾರೆ ಹೆಚ್ಚಾಗಿ. ಈ ಥರ ತರಕಾರಿ ಬೆಳೆಸೋದ್ರಿಂದ ಏನಾಗುತ್ತೆ ಅಂದರೆ ಒಂಥರ ಖುಷಿ ಸಿಗುತ್ತೆ. ನಾವೇ ಮನೆಯಲ್ಲಿ ಬೆಳೆಸ್ಕೊಂಡು ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ. ಹಾಗೆಯೇ ಟೈಮ್ ಪಾಸ್ ಕೂಡ ಆಗುತ್ತೆ, ಖಾಲಿ ಇರೋ ಹಾಗಿರಲ್ಲ. ಯಾರೇ ಆದರೂ ಕೂಡ ಎಲ್ಲೋ ಹೋಗಿ ಯಾರ ಜೊತೆಗೂ ಹರಟೆ ಹೊಡೆಯೋದಕ್ಕಿಂತ ಸಿಕ್ಕಿರುವಂಥ ಟೈಮಲ್ಲಿ ಈ ಥರ ತರಕಾರಿಗಳನ್ನೆಲ್ಲ ಬೆಳೆಸೋದ್ರಿಂದ ನಾವೇ ಬೆಳೆಸಿದ ತರಕಾರಿ ನಮಗೇ ತಿನ್ನೋದಕ್ಕೆ ಸಿಗತ್ತೆ, ಜೊತೆಗೆ ಟೈಮ್ ಪಾಸ್ ಕೂಡ ಆಗುತ್ತೆ. ಟೈಮ್ ಪಾಸ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಿನದು ಸಂತೋಷ ಸಿಗತ್ತೆ. ಹಳ್ಳಿಗಳಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿರುತ್ತೆ. ಹಳ್ಳಿಯಲ್ಲಿರೋರಿಗೆ ಕೆಲಸಕ್ಕೇನು ಕೂಡ ಕಡಿಮೆ ಇರಲ್ಲ, ಕೊಟ್ಟಿಗೆ ಇವೆಲ್ಲ ಇರುತ್ತಲ್ಲ. ಸಿಟಿಯಲ್ಲೂ ಕೂಡ ನೋಡಿ, ನೀವು ಪಾಟಲ್ಲಿ ಕೂಡ ಈ ಥರ ಬೆಳೆಸ್ಕೋಬೋದು. ಇಲ್ಲ ದೊಡ್ಡ ದೊಡ್ಡ ಚೀಲಗಳಿರುತ್ತಲ್ವ, ಚೀಲದಲ್ಲಿ ಕೂಡ ನೀವು ಮಣ್ಣು, ಗೊಬ್ಬರ ಇವನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡ್ಬಿಟ್ಟು ಈ ಥರ ಬೆಳೆಸ್ಕೋಬೋದು. ಅಡಿಕೆ ಸಿಪ್ಪೆ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಇಲ್ಲ ಸುಡುಮಣ್ಣಿರುತ್ತಲ್ವ, ಸುಡುಮಣ್ಣನ್ನು ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡು ಇದೇ ರೀತಿ ಬೆಳೆಸ್ಕೋಬೋದು. ಇವಾಗ ನೆಕ್ಸ್ಟ್ ನಾನು ಬೆಂಗಳೂರಿಗೆ ಹೋದ್ಮೇಲೆ ನಾನು ಕೂಡ ಮೂಲಂಗಿ ಎಲ್ಲ ಹಾಕಬೇಕಂತ ಬೀಜ ಎಲ್ಲ ತಂದಿಟ್ಕೊಂಡಿದ್ದೀನಿ. ಆವಾಗ ನಾನು ಹೇಗೆ ಹಾಕ್ತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನನಗೂ ಈ ಥರ ತರಕಾರಿ ಎಲ್ಲ ಬೆಳೆಸೋದಂದರೆ ತುಂಬಾ ಇಷ್ಟ. ತರಕಾರಿ, ಹೂವಿನ ಗಿಡ ಇವೆಲ್ಲ ಬೆಳೆಸೋದು ನನಗೂ ಕೂಡ ತುಂಬಾ ಇಷ್ಟ. ನೋಡಿ, ಬೆಳಿಗ್ಗೆ ವಾತಾವರಣದಲ್ಲಿ ಈ ಥರ ನೋಡೋದಕ್ಕೂ ಕೂಡ ತುಂಬ ಖುಷಿಯಾಗತ್ತೆ. ಪ್ರಾಣಿಗಳು ಇವೆಲ್ಲ ಮನಸ್ಸಿಗೆ ತುಂಬಾ ಖುಷಿ ಕೊಡತ್ತೆ ಅಲ್ವಾ? ಇವುಗಳ ಜೊತೆಗೆ ಟೈಮ್ ಕಳೀತಾ ಇದ್ದಷ್ಟು ಒಂಥರ ಏನೋ ಇನ್ನೂ ಸ್ವಲ್ಪ ತಿಲ್ಲೇ ಇರೋಣ ಅಂತ ಅನಿಸ್ತಾ ಇರುತ್ತೆ. ನೇಚರ್ ಪ್ರಿಯರಿಗಂತೂ ಈ ಥರ ಎಲ್ಲ ಬೆಳೆಸ್ಕೊಳ್ಳೋದು ತುಂಬಾ ಇಷ್ಟ ಆಗತ್ತೆ. ಇವಾಗ ಆಚೆ ಬರ್ತಾ ಇದ್ದೀನಿ, ಇಲ್ಲಿ ನೋಡಿ ಒಂದು ಪಪ್ಪಾಯ ಇದೆ, ಪಪ್ಪಾಯ ಗಿಡ ಇದೆ. ನಾನು ಕೂಡ ಬೆಂಗಳೂರಲ್ಲಿ ಪಪ್ಪಾಯವನ್ನು ಹಾಕಿದ್ದೀನಿ ಪಾಟಲ್ಲಿ. ಗಿಡ ಕೂಡ ಚೆನ್ನಾಗಿ ಬಂದಿದೆ. ಇವಾಗ ಹೋಗ್ಬಿಟ್ಟು ಅದನ್ನು ಮಣ್ಣಿಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ. ಪಾಟಿಗಿಂತ ಮಣ್ಣಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನೋಡಿದ್ರಲ್ವಾ ಅತ್ತೆಯ ಕೈ ತೋಟ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ, ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.